ಹೀಗೆ ಇಷ್ಟಿದೆ. ಬೇರೆ ನಾನು ಕಾರ್ಯಕರ್ತರಿಗೆ, ರಾಜ್ಯದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ, ಈಗ ರಾಜೀವ್ ಗಾಂಧಿ ಅವರು ತಂದಂತ 73-74 ತಿದ್ದುಪಡಿಯಲ್ಲೇ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಮಾಡಬೇಕಾಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬಿಬಿಎಂಪಿ ಎಲೆಕ್ಷನ್ ಈಗ ಜನರಿಗೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಡಕ್ಕೆ ನಾವೆಲ್ಲ ಇದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹೊಸ ಯುವಕರಿಗೆ ಹೊಸ ಚಿಂತನೆ, ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು. ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋದು ಗೆದ್ದು ಸೋತು ಅದು ಮುಖ್ಯ ಅಲ್ಲ. ನಮ್ಮ ಪಕ್ಷದ ಸಂಘಟನೆ, ನಾನು ಜಿಸಿ ಚಂದ್ರಶೇಖರ್ ಅವರಿಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ, ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಪಡ್ತಾ ಇದೆ. ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ, ಬರೀ ಕಾರಣಗೋಸ್ಕರ ಬಂದು ಇಲ್ಲಿ ಆಫೀಸ್ ಕೇಳೋದಾದ್ರೆ ಇಲ್ಲಿ ಮನೇಲಿ ಇಟ್ಕೊಂಡು ಇರಿ. ಒಂದೊಂದು ಯಾರು ಇಲ್ಲಿ ಲೀಡ್ ಆಗ್ಬೇಕು ಅಂತಿದ್ದೀರಿ, ನಿಮ್ ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ನಿಮ್ಮ ಬೂತ್ ಅಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ಓಟ್ ಹಾಕ್ತೀರಿ ಆ ಓಟ್ ಅಲ್ಲಾದ್ರೂ ಬೂತ್ ಅಲ್ಲಾದ್ರೂ ಕೂಡ ನಿಮ್ಮ ಜನಕ್ಕೆ ನಿಮಗೆ ಪರಿಚಯ ಇರಬೇಕು. ಆ ಬೂತ್ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕೊಂಡು, ಜೂಬ ಪಾಯಿಂಟ್ ಹಾಕೊಂಡು, ಒಂದು ಕಾರ್ಡ್ ಇಟ್ಕೊಂಡು, ಎಂಎಲ್ಎ ಮಾಡಿ, ಎಂಎಸ್ಸಿ ಮಾಡಿ, ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗದೆ ಒಂದು ಕೆಲಸ. ನೀವು ಬೂತ್ ಅಲ್ಲಿ ನಿಂತ್ಕೊಡಿ, ಓಟ್ ಕೇಳಿ, 4 ಓಟ್ ಹಾಕ್ಸಿ, ಆ ಬೂತ್ ಅಲ್ಲಿ ಮೆಜಾರಿಟಿ ತಗೊಂಡು ನೀವ್ ಲೀಡರ್ಶಿಪ್ ಕೇಳಿ. ಇಲ್ಲ ಅಂದ್ರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಸೊ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇರ್ತೀನೋ ಇವಾಗ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯ ಮುಚ್ಚಿದವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಗುರಾದಿಯನ್ನ ಹಾಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ಗೆ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗೇನ್ ನಾನು ಏನು ಹೇಳ್ತಾ ಇದ್ದೀನಿ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ಈ ಸಂದೇಶ ತಲುಪಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತವೆಲ್ಲ ಮಾಡ್ಕೊಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಡ್ತೇನೆ. ಇವತ್ತು ತವೆಲ್ಲ ಈ ಒಂದು ಬಂದು ಇವತ್ತು ಸರ್ಕಾರ ಯಶಸ್ವಿಯಾಗಿ 1 ವರ್ಷ ಪೂರೈಸಿದ್ದಕ್ಕಾಗಿ ಉಪಮುಖ್ಯಮಂತ್ರಿಗಳಾದಂತ ಸಂಬಂಧ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ. ಸರ್ ಕೂತ್ಕೊಳ್ಳಿ. ನಾನು ನಿನ್ನೆ ಎಳಸ್ಕೊಂಡು ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ. 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಅದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಅಭಿನಂದನೆಗಳು. ಒಳ್ಳೇದಾಗ್ಲಿ, ಶುಭವಾಗ್ಲಿ ಎಲ್ಲರಿಗೂ. ಒಂದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.